ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ನಾಳೆಗೆ ಟ್ರೇಡ್ ಮಾಡೋಕ್ಕೆ, ಅಂದರೆ ಸೋಮವಾರ ದಿವಸ ಟ್ರೇಡ್ ಮಾಡೋಕ್ಕೆ ಯಾವ್ಯಾವ ಸ್ಟಾಕ್ಸ್ಗಳು ಇಂಪಾರ್ಟೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ಸ್ನೇಹಿತರೆ, ಮುಂದುವರಿಯೋದಕ್ಕಿಂತ ಮುಂಚೆ ತಮಗೆಲ್ರಿಗೂ ಈ ಹೋಲಿ ಹಬ್ಬದ ಶುಭಾಶಯಗಳು. ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಇಂಟ್ರೋ, ಅದಾದ ನಂತರ ನಾವು ಮುಂದುವರಿಯೋಣ. ಸ್ನೇಹಿತರೆ, ನಿಮಗೆಲ್ಲ ನೆನಪಿರ್ಬೋದು, ನಾವು ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನೆನ್ನೆಯ ದಿವಸ ಏನಾಗಿತ್ತು ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಪ್ರೈಸಸ್ ಏನಿತ್ತು ಅದು ಜಾಸ್ತಿ ಫ್ಲಕ್ಚುಯೇಷನ್ ಇರಲಿಲ್ಲ ಕಣ್ರಿ. ಮಾರ್ಕೆಟಲ್ಲಿ ಪ್ರೈಸಸ್ಸು ಜಾಸ್ತಿ ಮೂಮೆಂಟ್ ಇರಲಿಲ್ಲ. ಸೊ ಆಗಾದ ಕಾರಣದಿಂದಾಗಿ ನೆನ್ನೆಯ ದಿವಸ ಮಾರ್ಕೆಟಲ್ಲಿ ನಾವು ನೋಡ್ದಂಗೆ ಜಾಸ್ತಿ ಮೂಮೆಂಟ್ ಇರಲಿಲ್ಲ. ಹಾಗಾಗಿಬಿಟ್ಟು ಆಪ್ಷನ್ ರೈಟರ್ಸ್ ಯಾರ್ಯಾರು ಮಾಡಿದ್ರಿ, ಅಂದರೆ ನನ್ನ ಜೊತೆಯಲ್ಲಿ ಲೈವ್ ಸೆಷನಲ್ಲಿ ಇದ್ಕೊಂಡು ಯಾರ್ಯಾರು ಆಪ್ಷನ್ನ ಸೆಲ್ ಮಾಡಿದ್ರಿ, ಅವ್ರಿಗೆಲ್ಲರಿಗೂ ಒಂದು ಡೀಸೆಂಟ್ ಪ್ರಾಫಿಟ್ ಆಗಿದೆ ಅಲ್ವಾ. ಹಾಗೂ ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ನೆನ್ನೆಯ ದಿವಸನೂ ಆಯಿತು, ಮೊನ್ನೆಯ ದಿವಸನೂ ಆಯಿತು, ನಿಫ್ಟಿ ಆಗಿರ್ಬೋದು ಅಥವಾ ಒಂದು ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಮಾರ್ಕೆಟಲ್ಲಿ ಜಾಸ್ತಿ ಮೂಮೆಂಟ್ ಕೊಡಲೇ ಇಲ್ಲ ಕಣ್ರಿ. ಕರೆಕ್ಟಾ? ಮಾರ್ಕೆಟಲ್ಲಿ ಜಾಸ್ತಿ ಮೂಮೆಂಟು ಕೊಡಲೇ ಇಲ್ಲ. ಏನಾಯಿತು ಹಾಗಾದರೆ? ಮಾರ್ಕೆಟಲ್ಲಿ ಒಂದು ಕನ್ಸಾಲಿಡೇಷನ್ ಇತ್ತು, ಆ ಒಂದು ಕನ್ಸಾಲಿಡೇಷನ್ ಸಲುವಾಗಿ ಮಾರ್ಕೆಟ್ ಏನಿದೆ ಫ್ಲ್ಯಾಟ್ ಆಗಿತ್ತು. ಸೊ ಬನ್ನಿ ಇವಾಗ ಮೇನ್ ಚಾರ್ಟಿಗೆ ಹೋಗ್ಬಿಟ್ಟು ತಿಳ್ಕೊಳ್ಳೋಣ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ, ಹಾಗೂ ನಾಳೆಗೆ ಟ್ರೇಡ್ ಮಾಡಲು ಯಾವ್ಯಾವ ಸ್ಟಾಕ್ಸು ಬೆಸ್ಟ್ ಆಗಿದೆ, ಹಾಗೂ ನಾನು ಒಂದು ಲಾಂಗ್ ಟರ್ಮ್ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿಯ ಬಗ್ಗೆ ಆಲ್ರೆಡಿ ಅನಾಲಿಸಿಸ್ನ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಹಿಂದಿನ ವಿಡಿಯೋಸ್ನ ನೋಡಿ, ಅದರಲ್ಲಿ ನಾನು ಕ್ಲಿಯರಾಗಿ ಪೂರ್ತಿ ಅನಲೈಸ್ ಮಾಡಿದ್ದೀನಿ, ಡೇ ಚಾರ್ಟ್ನ ತೊಗೊಂಡು ಯಾವ ರೀತಿ ವರ್ಕ್ ಮಾಡಿದ್ದೀವಿ, ಹಾಗೂ ಅದ್ರ ಜೊತೆ ಜೊತೆಯಲ್ಲಿ ನಾವು ನಿಫ್ಟಿಯ ಒಂದು ಓವರ್ಆಲ್ ಟ್ರೆಂಡ್ ಅಥವಾ ಒಂದು ಬ್ಯಾಂಕ್ ನಿಫ್ಟಿಯ ಒಂದು ಓವರ್ಆಲ್ ಟ್ರೆಂಡ್ ಏನಿದೆ ಅದನ್ನು ಸಹ ನಾವು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಕರೆಕ್ಟ್ ಅಲ್ವಾ? ಸ್ನೇಹಿತರೆ, ಇವಾಗ ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡೋದಾಯಿತು ಅಂತ ಹೇಳಿದ್ರೆ, ನಾವು ನೋಡ್ತಾ ಇರ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಒಂದು ಲೆವೆಲ್ಸ್ ಕಾಣಿಸ್ತಾ ಇದೆ, ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡೋಣ. ಹಾಗೂ ಅದಕ್ಕಿಂತ ಮುಂಚೆ ನಾವು ಭಾರತಿ ಏರ್ಟೆಲ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಭಾರತಿ ಏರ್ಟೆಲ್ನ ನೋಡಿದ್ವಿ ಅಂತ ಹೇಳಿದ್ರೆ, ಇದು ನಮಗೆ ಎಂಟೈರ್ ಡೇ ಏನಿದೆ ಅಂತ ಹೇಳಿದ್ರೆ, ಇದು ಎಂಟೈರ್ ಡೇ ನಮಗೆ ಮಾರ್ಕೆಟಲ್ಲಿ ತುಂಬಾ ಒಂದು ಕನ್ಸಾಲಿಡೇಷನ್ ಮೂಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅಲ್ವಾ. ಇಲ್ಲಿ ನೋಡಿ, ಇವೆಲ್ಲವೂ ಸ್ಟಾಕ್ಸ್ ಏನಿದೆ ತುಂಬ ಒಂದು ಕನ್ಸಾಲಿಡೇಷನ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು. ಇದು ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ 5-6 ರೂಪಾಯಿ ಮೂಮೆಂಟ್ ಆಗಿದೆ ಕಣ್ರೆ. ಇದರಲ್ಲಿ 28 ಅಂದರೆ 5 ರೂಪಾಯಿ ಮೂಮೆಂಟ್ ಆಗಿದೆ. ಸೊ ಇದು ನಾಳೆಯ ದಿವಸಕ್ಕೆ ನಮಗೆ ಟ್ರೇಡ್ ಮಾಡೋಕ್ಕೆ ತುಂಬಾ ಉತ್ತಮವಾದಂತಹ ಸ್ಟಾಕ್ ಆಗಿದೆ. ಒಂದು ವೇಳೆ ನಾಳೆಯ ದಿವಸದಕ್ಕೆ ಏನಾದರೂ ಚೂರು ಗ್ಯಾಪ್ ಅಪ್ ಓಪನ್ ಆಗಿ ನಮ್ಮ ಈ ಹೈ ಏನಿದೆ, ಅಂದರೆ ಈ ರೀಸೆಂಟ್ ರೆಸಿಸ್ಟೆನ್ಸ್ ಏನಿದೆ, ಈ ರೀಸೆಂಟ್ ರೆಸಿಸ್ಟೆನ್ಸ್ ಅಂದರೆ 287.50 ರೂಪಾಯಿ ಮೇಲೆ, ಅಂದರೆ 728.50 ರೂಪೀಸ್ ಮೇಲ್ಗಡೆ ಮೂಮೆಂಟ್ ಆಯಿತು ಅಂತ ಹೇಳಿದ್ರೆ ನಾವಿಲ್ಲೊಂದು ಬೈಯಿಂಗ್ ಅಪರ್ಚುನಿಟಿನ ನೋಡ್ಬೋದು. ಅದೇ ರೀತಿಯಾಗಿ ನಾಳೆಯ ದಿವಸಕ್ಕೆ ಏನಾದ್ರೂ 222 ರೂಪಾಯಿಗಿಂತ ಕೆಳಗಡೆ ಒಂದು ಕ್ಲೋಸಿಂಗ್ ಕೊಡ್ತು 15 ಮಿನಿಟ್ಸಲ್ಲಿ ಅಂದರೆ, ನಾವಿಲ್ಲಿಂದ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡ್ಬೋದು. ಯಾವುದರಲ್ಲಿ? ಭಾರತಿ ಏರ್ಟೆಲ್ನಲ್ಲಿ. ಇದು ಪೂರ್ತಿ ಡೇ ಮ್ಯಾಕ್ಸಿಮಮ್ ಕನ್ಸಾಲಿಡೇಷನಲ್ಲಿ ಮೋಡಲ್ಲಿ ಇದ್ದಿದ್ದರಿಂದ ಸ್ನೇಹಿತರೆ, ಇದು ನಮಗೆ ತುಂಬಾ ಉಪಯುಕ್ತಕರವಾದಂಥ ಒಂದು ಸ್ಟಾಕ್ ಆಗೋಕ್ಕೆ ಸಾಧ್ಯ ಇದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಏಷ್ಯನ್ ಪೇಂಟ್ಸು. ಏಷ್ಯನ್ ಪೇಂಟ್ಸು ಟೋಟಲ್ ಆಗಿ 94 ರೂಪಾಯಿ ಏರಿದೆ, 3,136 ಮಾರ್ಕೆಟ್ ಕ್ಲೋಸ್ ಆಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ನೆನ್ನೆಯ ದಿವಸ ಅಂದರೆ, ಹಾಂ ಕರೆಕ್ಟ್, ನೆನ್ನೆಯ ದಿವಸ ಅಂದರೆ ಇವತ್ತು ನೀವು ವಿಡಿಯೋ ನೋಡ್ತಾ ಇರೋದು 18 ತಾರೀಕು ಆಗಿತ್ತು ಅಂದರೆ 17 ತಾರೀಕಿಗೆ ನಾವು ನೋಡಿದ್ವಿ ಅಂದರೆ ಮಾರ್ಕೆಟು ಒಂದು ಆ ಒಂದು ಕನ್ಸಾಲಿಡೇಷನ್ ಮೋಡ್ ಏನಿದೆ, ಆ ಒಂದು ಕನ್ಸಾಲಿಡೇಷನ್ ಮೋಡ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಏಷ್ಯನ್ ಪೇಂಟ್ಸು ನೆನ್ನೆಯ ಒಂದು ಕನ್ಸಾಲಿಡೇಷನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಸೊ ನಾವೇನು ಮಾಡ್ಬೋದು ಅಂದರೆ ನಾಳೆಯ ದಿವಸಕ್ಕೆ ಇದರಲ್ಲಿ ಒಂದು ಡೌನ್ ಸೈಡ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು, ನಾಳೆಯ ದಿವಸ ನಾವು ಇದರಲ್ಲಿ ಒಂದು ಡೌನ್ ಸೈಡ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಯಾವಾಗ ಅಂತ ಹೇಳಿದ್ರೆ, ಈ ಪ್ರೈಸಸ್ ಕೆಳಗಡೆ ಬಂದು ಈ ನಮ್ಮ ರೆಸಿಸ್ಟೆನ್ಸ್ ಏನಿದೆ, ಈ ರೆಸಿಸ್ಟೆನ್ಸನ್ನು ರೀಟೆಸ್ಟ್ ಮಾಡಿ ಕೆಳಗಡೆ ಇದನ್ನು ಬ್ರೇಕ್ ಮಾಡ್ದಲೇ ಕೆಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ, ನಾವು ಈ ಒಂದು ಪಾಯಿಂಟಲ್ಲಿ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದು. ಯಾವುದರಲ್ಲಿ? ಏಷ್ಯನ್ ಪೇಂಟ್ಸಲ್ಲಿ. ತುಂಬ ಗಮನ ಕೊಡಿ ಸ್ನೇಹಿತರೆ, ಡೈರೆಕ್ಟಾಗಿ ಹಂಗೆ ಎಂಟ್ರಿ ಮಾಡೋಂಗಿಲ್ಲ. ಇಲ್ಲಿ ನಮಗೆ ಒಂದು ಬ್ರೇಕೌಟ್ ಏನೋ ಕೊಟ್ಟಾಗಿದೆ, ಬ್ರೇಕೌಟ್ ಕೊಟ್ಟಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಇದು ರೀಟೆಸ್ಟ್ ಆಗಬೇಕು.
ಈ ಒಂದು ಪಾಯಿಂಟಲ್ಲಿ ರೀಟೆಸ್ಟ್ ಆಗಿ ನಮ್ಮ ಸಪೋರ್ಟ್ ಇವಾಗ ರೆಸಿಸ್ಟೆನ್ಸ್ ಏನಿದೆ ಆ ರೆಸಿಸ್ಟೆನ್ಸು ಒಂದು ರೀಟೆಸ್ಟ್ ಆಗಿ ಆಮೇಲೆ ಮಾರ್ಕೆಟಲ್ಲಿ ಕೆಳಗಡೆ ಬರಬೇಕು ಪ್ರೈಸಸ್ಸು, ಆವಾಗ ನಾವು ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ತೊಗೊಳ್ತೀವಿ. ಅದೇ ರೀತಿಯಾಗಿ ಎಚ್ ಡಿ ಎಫ್ ಸಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಚ್ ಡಿ ಎಫ್ ಸಿ ನಾವು ನೋಡ್ತಾ ಇರ್ಬೋದು, ಎಚ್ ಡಿ ಎಫ್ ಸಿನೂ ಸಹ ಒಂದು ತುಂಬಾ ಒಂದು ಕನ್ಸೋಲಿಡೇಷನ್ ಮೋಡಲ್ಲಿ ಇರತಕ್ಕಂಥದ್ದು. ಒಂದು ವೇಳೆ ನಾಳೆಯ ದಿವಸಕ್ಕೆ ಏನಾದರೂ ಎಚ್ ಡಿ ಎಫ್ ಸಿ ಒಂದು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು ಅಂದರೆ 2418 ಮೇಲೆ ಅಥವಾ 2419 ಮೇಲೆ ಒಂದು ಬ್ರೇಕೌಟ್ ಕೊಡ್ತು ಅಂದರೆ ನಾವು ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ಒಂದು ಬೈಯಿಂಗ್ ಪೊಸಿಷನ್ನ ಕ್ರಿಯೇಟ್ ಮಾಡಿ ಇಟ್ಕೋಬಹುದು. ಅದೇ ರೀತಿಯಾಗಿ ಒಂದು ವೇಳೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಒಂದು ವೇಳೆ ನಾಳೆಯ ದಿವಸ ಎಚ್ ಡಿ ಎಫ್ ಸಿಲ್ ಏನಾದರೂ ಪ್ರೈಸಸ್ ಡ್ರಾಪ್ ಆಯಿತು ಅಂತ ಹೇಳಿದ್ರೆ, ಅಂದರೆ 2400 ಕೆಳಗಡೆ ಒಂದು ಕ್ಲೋಸಿಂಗ್ ಕೊಡ್ತು ಅಂದರೆ ನಾವು ಸೆಲ್ ಮಾಡ್ಕೋಬಹುದು. ಹಾಗೂ ಈ ನಮ್ಮ ಮೇಲ್ಗಡೆ ಬ್ರ್ಯಾಕೆಟ್ ಏನಿದೆ 2417 ಇದನ್ನು ನಾವು 17-18 ಇದನ್ನು ನಾವು ಒಂದು ಸ್ಟಾಪ್ ಲಾಸ್ ಆಗಿ ತೊಗೊಂಡು ನಾವು ಇಲ್ಲಿ ಎಂಟ್ರಿನ ತೊಗೋಬಹುದು. ಇನ್ನು ಬನ್ನಿ ಹಾಗಾದರೆ ನಮ್ಮ ಒಂದು ಬ್ಯಾಂಕ್ ನಿಫ್ಟಿ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಂಕ್ ನಿಫ್ಟಿ ನಾವು ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ತುಂಬಾ ಒಂದು ಕನ್ಸಾಲಿಡೇಷನ್ ಇರತಕ್ಕಂಥದ್ದು. ಎಂಟೈರ್ ಡೇ ಮಾರ್ಕೆಟ್ ಕನ್ಸಾಲಿಡೇಷನಲ್ಲಿದೆ ಸ್ನೇಹಿತರೆ, ಎಂಟೈರ್ ಡೇ ಮಾರ್ಕೆಟ್ ಕನ್ಸಾಲಿಡೇಷನ್ ನಾವು ನೋಡ್ತಾ ಇರ್ಬೋದು. ನಿನ್ನೆ ಅಂದರೆ ಗುರುವಾರ ದಿವಸನೂ ಅಷ್ಟೇ, ಸಾರಿ ಶುಕ್ರವಾರದ ಬುಧವಾರದ ದಿವಸನೂ ಅಷ್ಟೇ, 15 March ಮಾರ್ಕೆಟ್ ತುಂಬಾ ಒಂದು ಕನ್ಸಾಲಿಡೇಷನ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋ 16 ಮಾರ್ಕೆಟ್ ತುಂಬಾ ಒಂದು ಕನ್ಸಾಲಿಡೇಷನ್ ಆಗಿತ್ತು. ಹಾಗೂ 15 ನೋಡಿದ್ವಿ ಅಂದರೆ ಮಾರ್ಕೆಟು ಮೇಲ್ಗಡೆ ಹೋಯಿತು, ಬಟ್ ಎಂಡ್ ಆಫ್ ದ ಡೇ ಮತ್ತು ಅದೇ ಜಾಗಕ್ಕೆ ಬಂದು ಕ್ಲೋಸ್ ಆಯಿತು. ನಾವಿಲ್ಲಿ ಡೈಲಿ ಚಾರ್ಟಲ್ಲಿ ನೋಡಿದ್ವಿ ಅಂದರೆ 15 ನಮಗೆ ಡೋಜಿ ಥರ ಕಾಣಿಸ್ಬೋದು ಕಣ್ರಿ, ಇಲ್ಲ ಮಾರ್ಕೆಟು ಕೆಳಗಡೆ ಡ್ರಾಪ್ ಆಗಿರೋದನ್ನ ನಾವು ನೋಡ್ತಾ ಇರ್ಬೋದು. ಸೊ ಇದಿತ್ತು ನಮ್ಮ ಒಂದು ಬ್ಯಾಂಕ್ ನಿಫ್ಟಿಯ ಒಂದು ಓವರ್ಆಲ್ ವ್ಯೂ ಅಂತ ಹೇಳಿದ್ರೆ. ಸೊ ಬ್ಯಾಂಕ್ ನಿಫ್ಟಿ ನನಗನ್ಸಿದ ಮಟ್ಟಿಗೆ ಮಾರ್ಕೆಟು ಮೇಲ್ಗಡೆ ಇದೆ, ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಇದೆ. ಆದರೂ ಹೇಳಕ್ಕೆ ಬರೋದಿಲ್ಲ, ಇಂಟ್ರಾಡೇ ಟ್ರೇಡ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಒಂದೊಂದು ಚಿಕ್ಕ ಚಿಕ್ಕ ಅವಕಾಶಕ್ಕೂ ನಾವು ಇಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಬೇಕಾಗತ್ತೆ. ಸೊ ಹಾಗಾಗ್ಬಿಟ್ಟು ನಾವೇನು ಮಾಡೋಣ ಅಂತ ಹೇಳಿದ್ರೆ, ಒಂದು ವೇಳೆ ನಾಳೆಯ ದಿವಸ ಏನಾದ್ರೂ ಈ ನಮ್ಮ ಸಪೋರ್ಟ್ ಏನಿದೆ ಅಂದರೆ, ಈ ನಮ್ಮ ಸಪೋರ್ಟ್ ಅಂದರೆ ಯಾವ ಪ್ರೈಸಿಗೆ ಅಂತ ಹೇಳ್ತೀರಾ, 36,290 ಅಥವಾ 280 ಹೊತ್ತಿಗೆ ಅದಕ್ಕಿಂತ ಒಂದು ಕೆಳಗಡೆ ಇಳಿತು ಅಂದರೆ ನಾವು ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದಾಗಿದೆ. ಕರೆಕ್ಟಾ? ಇಲ್ಲಪ್ಪ ನಾನು ಸ್ವಲ್ಪ ರಿಸ್ಕಿ ಟ್ರೇಡರ್ ಅಂತ ಹೇಳಿದ್ರೆ ನಾಳೆ ಓಪನ್ ಆಗ್ತಿದ್ದಂಗೆ ನಾವು ಇಲ್ಲೊಂದು ಶಾರ್ಟ್ ಪೊಸಿಷನ್ ತೊಗೋಬೋದು. ಇಲ್ಲಪ್ಪ ನಾನು ಚೂರು ನೋಡ್ತೀನಿ ಅಂತ ಹೇಳಿದ್ರೆ ಈ ನಮ್ಮ ರೆಸಿಸ್ಟೆನ್ಸ್ ಏನಿದೆ, ಈ ನಮ್ಮ ರೆಸಿಸ್ಟೆನ್ಸ್ನ ಟಚ್ ಮಾಡಿ ಕೆಳಗಡೆ ಬರುತ್ತಾ ನೋಡಬೇಕು. ಒಂದು ವೇಳೆ ನಾಳೆಯ ದಿವಸ ಮಾರ್ಕೆಟಲ್ಲಿ ಏನಾದರೂ ಒಂದು ಗ್ಯಾಪ್ ಅಪ್ ಆಯಿತು ಅಂತ ಹೇಳಿದ್ರೆ, ಅಂದರೆ ಸ್ನೇಹಿತರೆ 36,562 ಅಥವಾ 65 ಮೇಲ್ಗಡೆ ಒಂದು ಮೂಮೆಂಟಮ್ ಕೊಡ್ತು ಅಥವಾ 36,580 ಮೇಲೆ ಒಂದು ಮೂಮೆಂಟ್ ಕೊಡ್ತು ಅಂತ ಹೇಳಿದ್ರೆ ನಾವು ಬ್ಯಾಂಕ್ ನಿಫ್ಟಿಲಿ ಒಂದು ಬೈಯಿಂಗ್ ಪೊಸಿಷನ್ನ ಕ್ರಿಯೇಟ್ ಮಾಡಬಹುದಾಗಿದೆ. ಮಾರ್ಕೆಟು ಓವರಾಲ್ ಮಾರ್ಕೆಟ್ ನೋಡಿದ್ರೆ ನನಗೇನು ಡೌನ್ ಸೈಡ್ ಅಂತ ಏನು ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಕ್ಲಿಯರಾಗಿ ನೋಡ್ಬೋದು ನಮಗಿಲ್ಲೊಂದು ಪ್ರೈಸ್ ಆ್ಯಕ್ಷನ್ ಆಗಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಮ್ಮ ಹಿಂದಿನ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ರೀತಿಯ ಡೀಟೇಲ್ಡ್ ವಿಡಿಯೋಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಅದ್ರ ಜೊತೆ ಜೊತೆಯಲ್ಲಿ ನೀವು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸುಮಾರು ಇನ್ಫಾರ್ಮೇಷನ್ಸ್ಗಳನ್ನು ನೀವು ಕಳ್ಕೊತಾ ಇದ್ದೀರಾ. ಸುಮಾರು ಇನ್ಫಾರ್ಮೇಷನ್ ಆಯಿತು, ಅದ್ರ ಜೊತೆ ಜೊತೆಯಲ್ಲಿ ನಾವು ಶೇರ್ ಮಾಡುವಂಥ ಅನಾಲಿಸಿಸ್ನ ಪ್ಯಾಟರ್ನ್ಸ್ ಆಗಿರ್ಬೋದು ಅಥವಾ ಪದ್ಧತಿ ಆಗಿರ್ಬೋದು ಅದನ್ನು ಸಹ ತಾವು ಮಿಸ್ ಮಾಡ್ಕೊತಾ ಇದ್ದೀರಾ. ಸೊ ದಯವಿಟ್ಟು ನೀವು ಕಲಿಬೇಕು ಮಾರ್ಕೆಟಲ್ಲಿ, ನಿಮ್ಮ ಕನಸುಗಳನ್ನು ನೀವು ನೆನಸು ಮಾಡ್ಕೋಬೇಕು, ನಿಮ್ಮ ಕನಸುಗಳನ್ನು ನೀವು ನೆನಸು ಮಾಡ್ಕೋಬೇಕು. ಅಥವಾ ನಿಮ್ಮ ಒಂದು ಏನಿದೆ, ನಿಮ್ಮ ಒಂದು ಕನಸನ್ನು ನೀವು ಒಂದು ಕಾರ್ ತೊಗೊಳ್ಳೋದಾಗಿರ್ಬೋದು ಅಥವಾ ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಕಮಿಟ್ಮೆಂಟಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ರೀ ಒಂದೇ ದಾರಿ ಇರೋದು, ಅದು ಏನು ಅಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು, ನೀವು ಕಲಿಬೇಕು. ನೀವು ಕಲಿಯೋಕೆ ರೆಡಿ ಇದ್ದರೆ ನಾವು ಕಲಿಸೋದಕ್ಕೆ ರೆಡಿ, ನೀವು ರೆಡಿ ನಾ ಕಲಿಯೋಕ್ಕೆ ಹೌದು ಅನ್ನೋದಾದರೆ ನಂಬರ್ಗೆ ಫೋನ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ವಿಡಿಯೋ ಸ್ಟಾರ್ಟಿಂಗಲ್ಲಿ ನಂಬರ್ ಇದೆ, ನಿಮಗೆ ಮತ್ತೆ ನಂಬರ್ ಬೇಕು ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನಾನು ನಂಬರ್ನ ಸಹ ನಿಮಗೆ ಕೊಡ್ತಾ ಇದ್ದೀನಿ. ನಿಮ್ಮ ಎಜುಕೇಷನ್ ಅಥವಾ ನಿಮ್ಮ ಮಕ್ಕಳ ಭವಿಷ್ಯ ಅಥವಾ ನಿಮ್ಮ ಒಂದು ಕಮಿಟ್ಮೆಂಟು, ನಿಮ್ಮ ಒಂದು ಫ್ಯೂಚರ್ ಪ್ಲ್ಯಾನು, ನಿಮ್ಮ ಒಂದು ಮ್ಯಾರೇಜ್ಗೆ ಏನೋ ಒಂದು ಕಮಿಟ್ಮೆಂಟಾಗಿ ನೀವು ನಿಮ್ಮ ಅರ್ನಿಂಗ್ನ ಮಾಡಬೇಕು, ಕಲ್ತ್ಬಿಟ್ಟು ಮಾಡ್ತೀನಿ, ಮಾಡೋದಕ್ಕೆ ಪಾಸಿಬಿಲಿಟೀಸ್ ಇದೆ ಅಂತ ನಿಮಗೆ ಅನ್ನಿಸ್ತು ಅಂತ ಹೇಳಿದ್ರೆ ನಮಗೆ ಫೋನ್ ಮಾಡಿ, ನಾವು ನಿಮ್ಮ ಜೊತೇಲಿ ಇರ್ತೀವಿ, ನಾವು ಹೇಳ್ಕೊಡ್ತೀವಿ ಹೇಗೆ ಮಾಡಬೇಕು ಏನು ಎತ್ತ ಅನ್ನೋದನ್ನು, ಅಲ್ವಾ?
ಸ್ನೇಹಿತರೆ, ಬ್ಯಾಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮಗೆ ಏನೇನು ಇನ್ಫಾರ್ಮೇಷನ್ಸ್ ಬೇಕಾಗಿದೆಯೋ ಅದ್ರ ಬಗ್ಗೆ ಡೀಟೇಲ್ಸ್ಗೋಸ್ಕರ, ಬ್ಯಾಚ್ಗಳ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಂಬರ್ನ ಫೋನ್ ಮಾಡಿ, ಕರೆ ಮಾಡಿ, ಮಾತಾಡಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ಸು ಕೊಡ್ತಾರೆ. ಸ್ನೇಹಿತರೆ, ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಹಾಗೂ ಎಲ್ರಿಗೂ ಸಹ ನಮ್ಮ ಜೈ ಕರ್ನಾಟಕ.